ಸದರ್ಗಾ ಗ್ರಾಮದಲ್ಲಿ ಗಣೇಶ ಚತುರ್ಥಿ ಹಾಗೂ ಬಕ್ರೀದ್ ಹಬ್ಬಗಳ ಪ್ರಯುಕ್ತ ಹಫೀಜ್ ಇ ಕ್ರಿಕೆಟ್ ನೈಟ್ ಪಂದ್ಯಾವಳಿಗಳನ್ನು ಆಯೋಜಿಸಲಾಗಿತ್ತು. ಸದಲ್ಗಾ ಗ್ರಾಮದಲ್ಲಿ ಶ್ರೀ ಗಣೇಶ ಚತುರ್ಥಿ ಹಾಗೂ ಬಕ್ರೀದ್ ಹಬ್ಬದ ನಿಮಿತ್ತ ಹಫೀಜ್ ಇ ನೈಟ್ ಕ್ರಿಕೆಟ್ ಪಂದ್ಯಾವಳಿಗಳನ್ನು ಎಂಬಾಯ್ಸ್ ತಂಡದವರಿಂದ ಆಯೋಜಿಸಲಾಗಿದ್ದು, ಸ್ಪರ್ಧೆಯ ಪ್ರಥಮ ಬಹುಮಾನ 25,001 ರೂಪಾಯಿಗಳು, ದ್ವಿತೀಯ ಬಹುಮಾನ 15,001 ರೂಪಾಯಿಗಳು ಹಾಗೂ ತೃತೀಯ ಬಹುಮಾನ 10,001 ರೂಪಾಯಿಗಳಾದರೆ ನಾಲ್ಕನೆಯ ಬಹುಮಾನ 5,001 ರೂಪಾಯಿಗಳಾಗಿವೆ. ದರ್ಗಾಹ ಮೈದಾನದಲ್ಲಿ ಆಯೋಜಿಸಲಾಗಿರುವ ಪಂದ್ಯಾವಳಿಗಳು ಸಾಯಂಕಾಲ 7 ಗಂಟೆಯಿಂದ ರಾತ್ರಿ 12 ಗಂಟೆಯವರೆಗೆ ನಡೆಯಲಿವೆ. ಫೈನಲ್ಸ್ನ ಪಂದ್ಯಾವಳಿಗಳಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್, ಮ್ಯಾನ್ ಆಫ್ ದ ಸಿರೀಸ್, ಬೆಸ್ಟ್ ಬೌಲರ್, ಬೆಸ್ಟ್ ಹ್ಯಾಟ್ರಿಕ್ ಹೀಗೆ ಹಲವು ಪ್ರತಿಭೆಗಳಿಗೆ 501 ರೂಪಾಯಿಗಳ ಬಹುಮಾನವನ್ನು ನಿಗದಿಪಡಿಸಲಾಗಿದೆ. ಪಂದ್ಯಾವಳಿಗಳಿಗೆ ಸಂಸದ ಪ್ರಕಾಶ್ ಹುಕ್ಕೇರಿ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ದತ್ತ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಸಂಚಾಲಕರಾದ ಅರುಣ್ ದೇಸಾಯಿ ಹಾಗೂ ಮಹಾದೇವ್ ಮಧಾಳೆ ಸ್ಪರ್ಧಾಳುಗಳಿಗೆ ಪಂದ್ಯಾವಳಿಯ ನಿಯಮಗಳನ್ನು ಕುರಿತು ಮಾಹಿತಿ ನೀಡಿದರು. ಮಕ್ಕಳ ಆಟದ ಒಂದು ಕ್ರೀಡಾಕೂಟದ ಉದ್ಘಾಟನೆ ಇವತ್ತು ಮಾಡಿದ್ರು. ಇದರ ಪ್ರಕಾರವಾಗಿ ಒಂದು ಕ್ರೀಡೆಗೆ ಉತ್ತೇಜನ ನೀಡಬೇಕಂತ ಹೇಳ್ತಿದ್ದ ವ್ಯವಸಾಯ ಮಾಡಿಕೊಂಡು ಇದೊಂದು ಕಾರ್ಯಕ್ರಮ ಇಟ್ಟಿದ್ದರು. ಆ ಕಾರ್ಯಕ್ರಮಕ್ಕೆ ಉತ್ತಮವಾಗಿ ನೆರವೇರಲಿ, ಮುಂದೆ ದೈಹಿಕವಾಗಿ ಇತರ ಬೆಳವಣಿಗೆಯಿಂದ ಇಂಥ ಕ್ರೀಡಾ ಯೋಜನೆಯನ್ನು ಮಾಡ್ತಾ ಇರಬೇಕು. ಆ ಪ್ರಕಾರವಾಗಿ ನೀವೆಲ್ಲ ಮಾಡಿದಿರಿ, ಮಾಡಿದಕ್ಕೆ ನಾವೆಲ್ಲರೂ ಇಲ್ಲಿ ಒಂದು ಕಾರ್ಯಕ್ರಮವಾಗಿ ಕರೆದದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದ ತಿಳಿಸಿದೆ. ಸದಲಗ ಇವತ್ತೇನು ಹಾಫ್ ಸ್ಪೀಚ್ ಡೇ ನೈಟ್ ಇವ್ರದ ಕ್ರಿಕೆಟ್ ಟೂರ್ನಮೆಂಟನ್ನು ಆಯೋಜನೆ ಮಾಡಿದರು. ಇವತ್ತು ಉದ್ಘಾಟನೆ ಇಲ್ಲದಕ್ಕೆ ಅವರ ದೇಸಾಯಿ ಅವರು ಮಾಡಿದರು. ಹಂಗ ಕುಮಾರಣ್ಣ ಬದ್ನಿಕೆ ಅವರು, ಪಿರುಗೋಡ ಪಾಟೀಲ ಮತ್ತು ಇನ್ನಿತರರ ನಮ್ಮ ಅಭಿನಂದನ್ ಪಾಟೀಲ, ರುತೇಶ್ ಪಾಟೀಲ, ಸಂಜು ಕಾಂಬಳೆ, ಸುಮೀರು ಪಾಟೀಲ ಇವರೆಲ್ಲ ಸಮ್ಮುಖದಾಗ ಇವತ್ತಿದ್ದ ಟೂರ್ನಮೆಂಟದ ಉದ್ಘಾಟನೆ ಕಾರ್ಯಕ್ರಮ ಆಗೈತಿ. ಅಣ್ಣಗಳು ಒಂದು ಜರ ಸ್ವಂತ ವೈಯಕ್ತಿಕ ಕೆಲಸ ಇರೋದ್ರಿಂದ ಅವ್ರು ಗಡಿಬಿಡಿದಾಗ ಬಂದು ಮಧ್ಯಾಹ್ನ ಭೇಟಿ ಮಾಡಿ ಹೋಗಿದ್ದರು. ನೀವು ಎಲ್ಲದಕ್ಕೆ ಎಲ್ಲ ನಿಮ್ಮ ಮಂಡಳದ ಹುಡುಗರಿಗೆ ಭೇಟಿಯಾಗಿ ಎಲ್ಲ ನಿಮ್ಮ ತಿಳುವಳಿಕೆ ಹೇಳಿ ಹೋಗಿದ್ದಾರೆ. ಮತ್ತು ಮುಂದಿಲ್ಲದಕ್ಕೆ ನಿಮಗೆ ಎಲ್ಲದಕ್ಕೆ ಅವ್ರ ಸಹಕಾರ ಐತಿ. ಹಂಗೆ ನೀವು ಎಲ್ಲದಕ್ಕೆ ಗಿಡಕೂಟ ನಡೆಸ್ಕೋತ ಹೋಗ್ರಿ. ಮತ್ತು ಅಗದಿ ಸಮಾಧಾನಕಾರಕ ಇದು ಕೆಲಸ ಇದು ಮುಗಿಸಿಲ್ದಕ್ಕೆ ಯಾವುದು ಕೆಟ್ಟ ಹೆಸರು ಬರ್ದಂಗೆ ನೋಡ್ಕೊಂಡ ಇದು ನೀವು ಕ್ರೀಡಾಂಗಣ ಮಾಡಿರ್ತಿ ಹೇಳಿ ನಿಮಗೆ ಎರಡು ಮಾತಿತ್ತು. ಮತ್ತು ಬಕ್ರೀದ್ ನಿಮಿತ್ತವಾಗಿ ಭವ್ಯ ಹಫೀಜ್ ಡೇ ನೈಟ್ ಕ್ರಿಕೆಟ್ ಕ್ರಿಕೆಟನ್ನು ಆಯೋಜಿಸಿದ್ದೇವೆ ಎಮ್ ಬಿ ಬಾಯ್ಸ್ ವತಿಯಿಂದ. ಎಮ್ ಬಾಯ್ಸ್ ವತಿಯಿಂದ ಪ್ರಥಮ ಬಹುಮಾನವನ್ನು ಅಮರ್ಜಿತ್ ಅಜಿತ್ ಕುಮಾರ್ ಪಾಟೀಲ್ 25,000 ರೂಪಾಯಿ ಪ್ರಥಮ ಬಹುಮಾನವನ್ನು ಕೊಟ್ಟಿದ್ದಾರೆ. ದ್ವಿತೀಯ ಬಹುಮಾನ ರುತೇಶ್ ಬಾಳಸಾಹೇಬ್ ಪಾಟೀಲ್ ಗಾಯತ್ರಿ ಪೆಟ್ರೋಲ್ ಪಂಪ್ ಸದಲಗ ಐವರು 15,001 ರೂಪಾಯಿಯನ್ನು ಕೊಟ್ಟಿದ್ದಾರೆ. ತೃತೀಯ ಬಹುಮಾನ ಮಹಾದೇವ್ ಮದಾಳೆ ಬಿರುಗೋಡ ಪಾಟೀಲ್ ಇವರ ವತಿಯಿಂದ 10,001 ರೂಪಾಯಿಯನ್ನು ಕೊಟ್ಟಿದ್ದಾರೆ. ಅಭಿಜಿತ್ ಉದಯ್ ಪಾಟೀಲ್ ಅಭಯ್ ಮೆಡಿಕಲ್ ಇವರು 5,001 ರೂಪಾಯಿ ಬಹುಮಾನವನ್ನು ಕೊಟ್ಟಿದ್ದಾರೆ. ಈ ಪ್ರಕಾರ ಬಹುಮಾನವನ್ನು ಕೊಟ್ಟಂತಹ ಎಲ್ಲ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಿಗೆ ಎಂ ಬಾಯ್ಸ್ ವತಿಯಿಂದ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಈ ಸಂದರ್ಭದಲ್ಲಿ ಪೀರ್ಗೌಡ ಪಾಟೀಲ್, ಅಮರ್ಜಿತ್ ಪಾಟೀಲ್, ಕುಮಾರ್ ಬದ್ನಿಕಾಯಿ, ಸಂಜು ಕಾಂಬ್ಳೆ, ಅಭಿನಂದನ್ ಪಾಟೀಲ್, ರಿತೇಶ್ ಪಾಟೀಲ್, ಸಂತೋಷ್ ನವ್ಲೆ, ಆಶೀಶ್ ಮುಜಾವರ್, ಮಕಾಂದಾರ್ ಮುಜಾವರ್, ರಾಜು ಸನತಿ, ಸಮೀರ್ ಮುಜಾವರ್, ಸೂರಜ್ ಮುಜಾವರ್ ಸೇರಿದಂತೆ ಊರಿನ ಗಣ್ಯರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು.